ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 169 ಅವರು ಅಧಿಕ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದ ದೇಶದಲ್ಲಿ ಯಹೂದ್ಯರಿಗೆ ಅದೇ ದೇಶದಲ್ಲಿ ಬಂದೊದಗಿರುವ ಹಠಾತ್ ಮಹಾ ಕಿರುಕುಳವು ಮುನ್ಸೂಚಕ ಸಂಕೇತವು ಮತ್ತು ಅವರು ನೆಲೆಸಬೇಕಾದ ನಗರವು ಯುರೋಪಿನ ಸುಂದರ ಪ್ರದೇಶ ಅಲ್ಲ ಎಂದು ನೆನಪು ಮಾಡುವ ದೈವೇಚ್ಛೆ ಆಗಿರಬಹುದು. ಪ್ಯಾಲೆಸ್ತೀನ್ ರಷ್ಯಾದಿಂದಲೇ ಪರಿಣಾಮಕಾರಿಯಾಗಿ ವಸಾಹತು ಮಾಡಿಕೊಳ್ಳಬಹುದು. ಅಲ್ಲಿ ತಮ್ಮ ಜೀವನ ಮತ್ತು ಆಸ್ತಿಯನ್ನು ಹೊಂದಿರುವ 3 ಮಿಲಿಯನ್ ಯಹೂದ್ಯರಿದ್ದಾರೆ. ಉಳಿದವರು ಅವರನ್ನು ಅನುಸರಿಸುತ್ತಾರೆ. ಇತಿಹಾಸವು ನಮ್ಮ ಹಿಂದಿನದ್ದನ್ನು ನೋಡುವ ಕನ್ನಡಿಯಂತಿದೆ. ಯಹೂದ್ಯರು ಏನೇ ಮಾಡಲಿ ಅವರು ಅದನ್ನು ಮಾಡಬಹುದು. ಅವರು ಪ್ರಭಾವಶಾಲಿಗಳು. ತಮ್ಮ ಸ್ವಭಾವಕ್ಕೆ ಮಿತಿಗೊಳಿಸುವುದಿಲ್ಲ, ಆದರೆ ಚಿತ್ತಕ್ಕೆ, ವಾಡಿಕೆಗೆ ಅಥವಾ ಆಕಸ್ಮಿಕವಾಗಿ ಮಿತಿಗೊಳ್ಳುತ್ತಾರೆ. ಈಗ ಅವರು ಯಾವುದರಲ್ಲಿ ತಾನೇ ಪ್ರಯತ್ನಿಸಿ ಸೋತು ಹೋಗಿದ್ದಾರೆ? ಯೋಧರು, ಬರಹಗಾರರು, ವಾಸ್ತುಶಿಲ್ಪಿಗಳು, ವ್ಯಾಪಾರಸ್ಥರು, ಕಾನೂನು ನೀಡುವವರು, ರೈತರು ಮತ್ತು ಎಲ್ಲಾ ಕ್ಷೇತ್ರದಲ್ಲೂ ಪ್ರವೀಣರು. ಈ ವಿಷಯದಲ್ಲಿ ಇತಿಹಾಸವು ತಾನಾಗಿಯೇ ಮರುಕಳಿಸುತ್ತಿದೆ. ಅವರುಗಳು ಶಾಂತಿ ಮತ್ತು ಸಮರ ಕಲೆಗಳಲ್ಲಿ ಶ್ರೇಷ್ಠರು. ಅವರ ಶತ್ರುಗಳು ಅವರ ಮುಂದೆ ಒಡ್ಡು ಕಟ್ಟಿದ ಏರಿಯ ಹಿಮದೋಪಾದಿಯಲ್ಲಿ ಕರಗಿ ಹೋಗುವರು. ಅವರಿಗೆ ಬೇರೆ ಯಾವುದೇ ದೇಶದಿಂದ ಪ್ರಾರಂಭದಲ್ಲಿ ಸಹಾಯವು ಬೇಕೆಂದು ಕಂಡುಬಂದಲ್ಲಿ ಅದನ್ನು ನೀಡುವವರು ಧನ್ಯರು. ಅವರನ್ನು ಹಿಂಸಿಸುವ ದೇಶವು ಒಂದಲ್ಲ ಒಂದು ವಿಧದಲ್ಲಿ ಅದರ ಉದಾಹರಣೆಯಾಗುವರು. ಆದುದರಿಂದ ಇತ್ತೀಚಿನ ಹಿಂಸಾಚಾರಗಳು ಯಹೂದಿ ನಾಯಕರನ್ನು ಪ್ಯಾಲೆಸ್ತೀನನ್ನು ರಷ್ಯಾದಿಂದ ವಸಾಹತು ಮಾಡಲು ನಿರ್ಧರಿಸುವ ಯಾವುದಾದರೂ ಅವಕಾಶವಿದ್ದರೆ ನಾವುಗಳು ಉಚಿತವಾಗಿ ಹಡಗುಗಳನ್ನು, ನಾವಿಕರನ್ನು, ಹಣ, ಯಾವುದನ್ನಾದರೂ ಆಗಲಿ ನಮ್ಮನ್ನು ಕೇಳುವಾಗ ಮುಕ್ತವಾಗಿ ನೀಡೋಣ. ಅದೊಂದು ಐಗುಪ್ತದ ಬ್ರಾಜಿಲಿಯನ್ನ ಅಥವಾ ಪೆರುವಿಯನ್ನ ಕರಾರು ಪತ್ರವಾಗಿದೆ. ಉತ್ತಮವಾದ ರಾಷ್ಟ್ರೀಯ ಧನವಿಯೋಗವಾಗಿರುತ್ತದೆ. ಇತ್ತೀಚಿನ ವರ್ಷಗಳ ಯಹೂದಿ ಗಾದೆಯೊಂದು ಹೀಗೆ ಹೇಳುತ್ತದೆ: ರೈಲು ಮಾರ್ಗವು ಯೆರುಸಲೇಮನ್ನು ಮುಟ್ಟುವಾಗ ಮೆಸ್ಸಿಯನು ಬರುತ್ತಾನೆ. ಇದು ಪ್ರವಾದಿಯಾದ ನಹೂಮನ ರೈಲು ಮಾರ್ಗದ ಬಗ್ಗೆ ಹೇಳಿದ ಸಾಂಕೇತಿಕ ಪ್ರವಾದನೆಗೆ ಸಾಮರಸ್ಯವಾಗಿದೆ. ನಹೂಮ 2:3-5, ಏಷಾಯ 66:20. ಖಚಿತವಾಗಿಯೂ ಪ್ರವಾದನೆಯು ತನ್ನ ಗುರಿ ಮುಟ್ಟಲು ತಪ್ಪಿಲ್ಲ. ಹೀಗಾಗಿ ಆತನು ಪ್ರತ್ಯಕ್ಷತೆಯ ಸಮಯದಲ್ಲಿ ಯಹೋವನ ಪ್ರಸನ್ನತೆಯ ಕಾಲದಲ್ಲಿ ರೈಲು ಮಾರ್ಗವು ಯೆರುಸಲೇಮನ್ನು ತಲುಪುತ್ತದೆ. ನಾವು ದೈನಂದಿನ ಪತ್ರಿಕೆಯಿಂದ ಆಯ್ದ ಭಾಗವು ಈ ವಿಷಯದ ಬಗ್ಗೆ ಕುತೂಹಲಕಾರಿ ಸಂಬಂಧ ಹೊಂದಿದೆ. ಗೆಲಿಲಿಯೋ ಹೇಳಿದ್ದು ಸರಿ, ಪ್ರಪಂಚವು ಚಲಿಸುತ್ತದೆ. ಒಂದು ರೈಲು ಮಾರ್ಗವನ್ನು ಯುರೋಪಿನಿಂದ ಜಪಾನ್ಗೆ ಮೆಡಿಟರೇನಿಯನ್ನ ಮೇಲೆ 32 ಮೈಲಿಗಳ ದೂರದವರೆವಿಗೆ ಯಹೂದ್ಯರ ಪುರಾತನ ರಾಜಧಾನಿಯ ಬಂದರಿನಲ್ಲಿ ಹಾಕಲಾಗುವುದು. ಆ ಜಾಗವು ಆಗ ದೇವದಾರು ಮರ ಇಳಿಸುವ ಪ್ರದೇಶವಾಗಿದ್ದು ಆ ಮರದಿಂದ ದೇವಾಲಯವನ್ನು ಕಟ್ಟಲಾಯಿತು. ಯೆರುಸಲೇಮಿನ ಯಹೂದ್ಯನಾದ ಜೋಸೆಫ್ ನಬಾನ್ ಎಂಬಾತನು ಒಟ್ಟಾಮಿನ ಪ್ರಜೆಯಾಗಿದ್ದು ಸುಲ್ತಾನನಿಂದ ಈ ಉದ್ದೇಶಕ್ಕಾಗಿ ಅಧಿಕಾರವನ್ನು ಪಡೆಕೊಂಡನು. ಈ ಅಧಿಕಾರವು 71 ವರ್ಷಗಳವರೆವಿಗೆ ಜಾರಿಯಲ್ಲಿರುತ್ತದೆ. ಅವರು ನಿರ್ಮಾಣದ ವೆಚ್ಚವು 250 ಕೋಟಿ ಆಗಿದೆ. ಹಾಗಾದರೆ ಆಗ ಇನ್ನು ಮುಂದೆ ನಾಗರಿಕತೆಯನ್ನು ಪ್ಯಾಲೆಸ್ತೀನ್ನಲ್ಲಿ ಒಗ್ಗಿಸಿಕೊಳ್ಳಬೇಕಾಗುತ್ತದೆ. ಮೊದಲನೆಯ ಉಗಿಬಂಡಿಯು ಯೆರುಸಲೇಮಿನ ಭಾಗಗಳಲ್ಲಿ ಹೊಗೆ ಉಗುಳುತ್ತಾ ಬರುವಾಗ 19ನೇ ಶತಮಾನವು ಆ ಭಾಗದಲ್ಲಿ ಬರುತ್ತದೆ. ಪಿಟ್ಸ್ಬರ್ಗ್ ಪತ್ರಿಕೆಯಲ್ಲಿ ಇತ್ತೀಚೆಗೆ ಪ್ರಕಟವಾದ ಅದರ ಬಾತ್ಮೀದಾರನ ಪತ್ರವು ಪ್ಯಾಲೆಸ್ತೀನ್ ಮತ್ತು ಯೆರುಸಲೇಮಿನ ಪ್ರಸ್ತುತ ಪ್ರಗತಿಯನ್ನು ದೃಢೀಕರಿಸುವುದಾಗಿದೆ. ಯೆರುಸಲೇಮ್ 12ನೇ ತಾರೀಕು 1889. ಯೆರುಸಲೇಮಿನಲ್ಲಿರುವ 40,000 ಜನರಲ್ಲಿ 30,000 ಜನರು ಯಹೂದ್ಯರಾಗಿದ್ದಾರೆ.
ಟರ್ಕಿ ಸರ್ಕಾರವು ಯುಗ ಯುಗಾಂತರಗಳಿಂದ ಅವರುಗಳು ಪವಿತ್ರ ನಾಡಿನಲ್ಲಿ ಒಂದು ಸಮಯಕ್ಕೆ 3 ವಾರಗಳಿಗಿಂತ ಹೆಚ್ಚಾಗಿ ಜೀವಿಸುವುದನ್ನು ಪ್ರತಿಬಂಧಿಸಿತ್ತು. ಆದರೆ ಈಗ ಪರಕೀಯ ಸರ್ಕಾರಗಳ ಪ್ರಭಾವದಿಂದಾಗಿ ಅದರ ನಿರ್ಬಂಧನಗಳನ್ನು ಸಡಿಲಗೊಳಿಸಲಾಗಿದೆ. ಈಗ ಯಹೂದ್ಯರು ಇಲ್ಲಿಗೆ 100 ಸಂಖ್ಯೆಗಳಲ್ಲಿ ಬರುತ್ತಿದ್ದಾರೆ. ಅವರುಗಳು ತಮ್ಮ ವ್ಯಾಪಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂಬುವಂಥದ್ದೇ.